ಅಕ್ಟೋಬರ್ ಹದಿನೈದಕ್ಕೆ ಥಿಯೇಟರ್ಸ್ ರೀ ಓಪನ್ ಆಗ್ತಾ ಇದ್ದಾವೆ ಈ ಗ್ಯಾಪಲ್ಲಿ ಎಷ್ಟೋ ಸಿನಿಮಾಗಳು ರೀ ರಿಲೀಸ್ ಕೂಡ ಆಗ್ತಾ ಇದ್ದಾವೆ ಎಷ್ಟು ಜನ ಬರ್ತಾರೆ ಎಷ್ಟು ಜನ ನೋಡ್ತಾರೆ ಥಿಯೇಟರ್ ಓನರ್ಸ್ಗೆ ಲಾಭ ಸಿಗುತ್ತಾ ಇದನ್ನೆಲ್ಲ ಸೈಡ್ಗೆ ಇಟ್ಟರೆ ಆ ಪ್ರೊಸೆಸ್ ನಾರ್ಮಲ್ ಆಗ್ತಾ ಇದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ಒಂದು ಮೋಟಿವೇಶನ್ ಅಂತೂ ಸಿಗೋಕೆ ಸ್ಟಾರ್ಟ್ ಆಗಿದೆ ಇನ್ನು ಎಲ್ಲ ಸಿನಿಮಾ ಪ್ರೇಕ್ಷಕರು ಕಾಯ್ತಾ ಇರೋದು ಸ್ಟಾರ್ಗಳ ಸಿನಿಮಾಗಳಿಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವುಗಳಲ್ಲಿ ಮೊದಲು ರಿಲೀಸ್ ಆಗೋದು ರಾಬರ್ಟ್ ಸಿನಿಮಾನೇ ಮೊನ್ನೆ ತಾನೇ ತರುಣ್ ಸುಧೀರ್ ಅವರ ಬರ್ಡೇಗೆ ಇನ್ನೊಂದು ಪೋಸ್ಟರ್ ಬಿಟ್ಟು ಮತ್ತೆ ಆ ಟೈಮ್ನಲ್ಲಿ ಇದ್ದಂಥ ಎಕ್ಸೈಟ್ಮೆಂಟ್ನ ವಾಪಸ್ ತಗೊಂಡು ಬಂದಿದ್ದಾರೆ ಇದೊಂದೇ ಪೋಸ್ಟರ್ ಅಲ್ದೇ ಇಲ್ಲಿ ತನಕ ಬಿಟ್ಟಿರೋ ಪೋಸ್ಟರ್ಗಳನ್ನು ನೋಡಿ ನನಗೆ ಒಂದಷ್ಟು ಪಾಯಿಂಟ್ಗಳು ಹೊಡೆದ್ವು ತಪ್ಪೋ ಸರಿನೋ ಹಂಚ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಸೊ ಆಲ್ ದ ಬ್ರದರ್ಸ್ ಫ್ರಮ್ ಅನರ್ ದ ಮದರ್ಸ್ ಬನ್ನಿ ಒಂಚೂರು ಅಗಿಯಣ ಬಿಟ್ಟಂಥ ಮೊದಲ ಪೋಸ್ಟರ್ ಅನೌನ್ಸ್ಮೆಂಟ್ ಪೋಸ್ಟರ್ ಅಲ್ಲಿ ದರ್ಶನ್ ಅವರ ಜೊತೆ ಒಬ್ಬ ಹುಡುಗನ ಕೈ ಎದುರುಗಡೆ ರಾವಣ ಇದಕ್ಕೆ ಸಂಬಂಧಪಡೋ ಹಾಗೆ ಇದ್ದದ್ದು ಈ ಪೋಸ್ಟರ್ ದರ್ಶನ್ ಅವರು ಹನುಮಂತನಾಗಿ ಹಾಗೆ ಹುಡುಗ ರಾಮನಾಗಿ ಮೇ ಬಿ ಇಡೀ ಸಿನಿಮಾದ ಥೀಮ್ನ ಇವೆರಡರಿಂದಾನೇ ಅರ್ಥ ಮಾಡ್ಕೊಳ್ಬೋದು ಹನುಮಂತ ರಾವಣನ ಎದುರು ಹಾಕ್ಕೊಂಡಿದ್ದು ಯಾವುದೇ ಪರ್ಸ್ನಲ್ ರೀಸನ್ನಿಂದ ಅಲ್ಲ ಅದು ರಾಮನಿಗೋಸ್ಕರ ಸೊ ಇಲ್ಲೂ ಕೂಡ ದರ್ಶನ್ ಅವರ ಕ್ಯಾರೆಕ್ಟರ್ ವಿಲನ್ನ ಎದುರು ಹಾಕ್ಕೊಳ್ಳೋದು ಈ ಚಿಕ್ಕ ಹುಡುಗನಿಂದ ಇಲ್ಲಿ ವಿಲನ್ನಾಗಿ ಆ್ಯಕ್ಟ್ ಮಾಡ್ತಾ ಇರೋದು ಜಗಪತಿ ಬಾಬು ಅವರು ಮೋಷನ್ ಪೋಸ್ಟರ್ನಲ್ಲಿ ಟೀಸರ್ನಲ್ಲಿ ನಾನಾ ಟ್ರಾನ್ಸ್ಪೋರ್ಟ್ಸ್ ಅನ್ನೋದನ್ನ ಕ್ಲಿಯರ್ ಆಗಿ ಹೈಲೈಟ್ ಮಾಡಿದ್ದಾರೆ ಹಾಗೆ ದರ್ಶನ್ ಅವರು ಫೈಟ್ ಮಾಡ್ತಿರೋ ಅಂಥ ಸೀನಲ್ಲೂ ನಾನಾ ಟ್ರಾನ್ಸ್ಪೋರ್ಟ್ಸ್ನ ಗಾಡಿಗಳು ಕಾಣ್ತವೆ ಸೊ ಜಗಪತಿ ಬಾಬು ಅವರು ನಾನಾ ಟ್ರಾನ್ಸ್ಪೋರ್ಟ್ಸ್ನ ಓನರ ಇರ್ಬೋದು ಸರಿ ಗುರು ವಿಲನ್ ಈ ಸಣ್ಣ ಹುಡುಗನ ಹಿಂದೆ ಯಾಕೆ ಬಿದ್ದಿದ್ದಾನೆ ಅನ್ನೋದಾದರೆ ಅದರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಮೇ ಬಿ ಅವನಿಗೆ ಬೇಕಾಗಿರೋದೇನಾದರೂ ಈ ಹುಡುಗನ ಹತ್ತಿರ ಇರ್ಬೋದು ನಾರ್ಮಲ್ ಕಮರ್ಷಿಯಲ್ ಟೆಂಪ್ಲೇಟ್ಗೆ ಹೋದರೆ ಈ ಹುಡುಗನ ಅಪ್ಪ ಅಮ್ಮನ ಅವನು ಕೊಂದಿರ್ಬೋದು ಅಲ್ಲಿಂದ ಇವನು ತಪ್ಪಿಸ್ಕೊಂಡಿರ್ಬೋದು ಇನ್ನು ದರ್ಶನ್ ಅವರ ಕ್ಯಾರೆಕ್ಟರ್ಗೆ ಬಂದರೆ ಇಲ್ಲಿ ಎಲ್ಲರೂ ಅವರದ್ದು ಮೂರು ಶೇಡ್ ಅಂತ ಹೇಳ್ತಾ ಇದ್ದಾರೆ ಬಟ್ ನನಗೆ ಎರಡೇ ಶೇಡ್ ಕಾಣಿಸಿದ್ದು ಹಾಗೆ ಇರೋದು ಕೂಡ ಅಷ್ಟೇ ಅಂತ ಅಂದ್ಕೊಳ್ತಾ ಇದ್ದೀನಿ ಮೊದಲನೇದು ದ ವಿಂಟೇಜ್ ಡಿ ಬಾಸ್ ಲಾಂಗ್ ಹೇರ್ಸ್ ಬ್ಯಾಂಡ್ ಜಾಕೆಟ್ ಜೊತೆಗೆ ಸೊ ಈ ಕ್ಯಾರೆಕ್ಟರ್ನ ಮೊದಲ ಪೋಸ್ಟರ್ನಲ್ಲಿ ನಾವು ಗಮನಿಸಬೇಕಾಗಿರೋದು ಆ ನಂಬರ್ ಪ್ಲೇಟ್ನ ರಿಜಿಸ್ಟ್ರೇಷನ್ ಕೆ ಎ ನೈನ್ಟೀನ್ ಇದೆ ಅದು ಮಂಗಳೂರ್ದು ಹಾಗೆ ಟೀಸರ್ನಲ್ಲಿ ಮೊದಲ ಮೂರು ಶಾರ್ಟ್ಸ್ ಸ್ಪೋರ್ಟ್ ಏರಿಯಾನ ತೋರಿಸಿದಾರೆ ಈವನ್ ಕೆಲವೊಂದು ಇಂಟರ್ವ್ಯೂನಲ್ಲಿ ಅಂಡರ್ ವಾಟರ್ ಶೂಟಿಂಗ್ ಕೂಡ ನಡೆದಿದೆ ಅಂತಲೂ ಹೇಳ್ತಾ ಇದ್ರು ಸೊ ರಾಬರ್ಟ್ ಕ್ಯಾರೆಕ್ಟರ್ನ ಅಷ್ಟು ಕಥೆ ನಡೆಯೋದು ಮಂಗಳೂರಿನಲ್ಲಿ ಅಥವಾ ಸಿನಿಮಾದಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಆ್ಯಡ್ ಆಗೋಕ್ಕಿಂತ ಮುಂಚೆ ರಾಬರ್ಟ್ ಅನ್ನೋನು ಮಂಗಳೂರಿನಲ್ಲಿ ತನ್ನ ಕೆಲಸಗಳನ್ನು ಮಾಡ್ತಾ ಇದ್ದ ಅಂತ ಅಂದ್ಕೊಳ್ಬೋದು ಎರಡನೆಯದು ಸಿಂಪಲ್ ಲುಕ್ ಆಲ್ಮೋಸ್ಟ್ ಸಿಮಿಲರ್ ಟು ಯಜಮಾನ ಫಿಲಮ್ ಶಾರ್ಟ್ ಹೇರ್ ಕತ್ತಲ್ಲಿ ಆಂಜನೇಯನ ಲಾಕೆಟ್ ಕಿವಿಗೆ ರಿಂಗ್ ಸಿನಿಮಾದಲ್ಲಿ ಈ ಶೇಡ್ ಇದೆ ಅಂತ ತೋರಿಸಿದ್ದು ಈ ಪೋಸ್ಟರ್ನಿಂದ ಇದರಲ್ಲಿ ನೀವು ಹಿಂದುಗಡೆ ಗಮನಿಸಿದ್ರೆ ಆದಷ್ಟು ದೇವಾಲಯಗಳು ಕಾಣಿಸ್ತಾ ಇವೆ ಹಾಗೆ ಘಾಟ್ ಅಂತಾನೂ ಕಾಣ್ಬೋದು ಅದು ಪೂರ್ಣವಾಗಿ ಕೇದಾರ್ ಘಾಟ್ ಸಿನಿಮಾ ವಾರಣಾಸಿಯಲ್ಲಿ ಶೂಟ್ ಆಗಿದೆ ಅನ್ನೋದು ನಿಮಗೂ ಗೊತ್ತಿದೆ ಸೊ ಈ ಶೇಡ್ ಕಾಣಿಸ್ಕೊಳ್ಳೋದು ವಾರಣಾಸಿಯಲ್ಲಿ ಆ ತಿಲಕ ಹಾಗೆ ಸೆಟಪ್ ನೋಡಿದ್ರೆ ಜೈ ಶ್ರೀರಾಮ್ ಸಾಂಗ್ ಆಗೋದು ಕೂಡ ಇಲ್ಲೇ ಅಂತ ಅನಿಸುತ್ತೆ ಸರಿ ಮಂಗಳೂರು ಇರೋದು ಎಲ್ಲೋ ವಾರಣಾಸಿ ಇನ್ನೆಲ್ಲೋ ಹಾಗೆ ಎರಡೂ ಶೇಡ್ ಕೂಡ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದ್ದಾವೆ ಇಬ್ಬರ ಧರ್ಮ ಕೂಡ ಚೇಂಜ್ ಯಾಕಿಂಗೆ ಅನ್ನೋ ಕ್ವಶನ್ಗೆ ಈ ಪೋಸ್ಟರ್ನಲ್ಲಿ ಒಂದಷ್ಟು ಉತ್ತರ ಸಿಗುತ್ತೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ರಾಬರ್ಟ್ ಕ್ಯಾರೆಕ್ಟರ್ನ ಅಕ್ಕಪಕ್ಕದಲ್ಲಿ ಇಂಗ್ಲೀಷ್ ಲೈನ್ಸ್ ಹೋಗಿದ್ದಾವೆ ಬ್ರೌನ್ ಕಲರ್ನಲ್ಲಿ ತುಂಬ ಝೂಮ್ ಹಾಕಿದ ಮೇಲೆ ನೀಟಾಗಿ ಕಾಣಿಸಿದ್ದು ಒಂದೇ ಲೈನ್ ಹಿಸ್ ಪಾಸ್ಟ್ ಈಸ್ ಒನ್ ಆಫ್ ಗ್ಲೋರಿ ಅಂತ ಅವನ ಹಳೆಯ ಜೀವನ ಒಂದು ಅಚೀವ್ಮೆಂಟ್ ಅಂತ ಸೊ ಇದರ ಪ್ರಕಾರ ಹೋಗೋದಾದರೆ ದರ್ಶನ್ ಅವರ ನಿಜವಾದ ಕ್ಯಾರೆಕ್ಟರ್ ರಾಬರ್ಟ್ ಅವ್ರಿಗೆ ಯಾವುದೋ ಕಾರಣದಿಂದ ಈ ಹುಡುಗ ಸಿಗ್ತಾನೆ ವಿಲನ್ನಿಂದ ಕಾಪಾಡಿ ಅಥವಾ ಕಾಪಾಡೋದಕ್ಕೋಸ್ಕರ ಅವರು ತಮ್ಮ ಗೆಟಪ್ನೆಲ್ಲ ಚೇಂಜ್ ಮಾಡಿಕೊಂಡು ವಾರಣಾಸಿಲಿ ಬದುಕೋಕೆ ಸ್ಟಾರ್ಟ್ ಮಾಡ್ತಾರೆ ಆ್ಯಸ್ ಯೂಶುವಲ್ ವಿಲನ್ ಅಲ್ಲೂ ಬಿಡೋದಿಲ್ಲ ಟೀಸರ್ನ ಲಾಸ್ಟ್ ಶಾಟ್ ಅಲ್ಟಿಮೇಟ್ ಆಗಿತ್ತು ಅದನ್ನು ನೀವು ಕ್ಲೈಮ್ಯಾಕ್ಸ್ ಫೈಟ್ ಅಂತ ತಗೊಳ್ಬೋದು ಯಾಕಂದರೆ ದರ್ಶನ್ ಅವರು ಕೂಡ ಹೊಡೆಸ್ಕೊಂಡಿದ್ದಾರೆ ವೀಕ್ ಆಗಿದ್ದಾರೆ ಹಾಗೆ ಆ ತರಹ ಎಲಿವೇಶನ್ ಆಲ್ಮೋಸ್ಟ್ ಕ್ಲೈಮ್ಯಾಕ್ಸ್ನಲ್ಲೇ ಇಡೋದು ಸೊ ಅಲ್ಲಿನ ಲುಕ್ ವಾರಣಾಸಿಯ ಲುಕ್ಗೆ ಸಿಮಿಲರ್ ಆಗಿದೆ ಶಾರ್ಟ್ ಹೇರ್ ತಾಯ್ತಾ ಹಾಗೆ ಕಿವಿಲಿ ರಿಂಗ್ ಸೊ ಇವಿಷ್ಟು ಪಾಯಿಂಟ್ಗಳಿಂದ ನನಗೆ ತೋಚಿದ್ದು ಇಷ್ಟು ಸಿನಿಮಾ ಈ ಲುಕ್ನಲ್ಲಿ ಸ್ಟಾರ್ಟ್ ಆಗಿ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಆ್ಯಕ್ಚುಯಲ್ ರಾಬರ್ಟ್ ಎಪಿಸೋಡ್ನ ತೋರಿಸಿ ಮತ್ತೆ ಇಲ್ಲೇ ಎಂಡ್ ಆಗುತ್ತೆ ಅನ್ನೋದು ದೇವಸ್ಥಾನಗಳ ರೆಫರೆನ್ಸ್ ಪ್ರತಿಯೊಂದು ಪೋಸ್ಟರ್ನಲ್ಲಿತ್ತು ಮೊದಲಿನ ಥೀಮ್ ಪೋಸ್ಟರ್ ಕೂಡ ದೇವಸ್ಥಾನದ ಬೀದಿಯನ್ನೇ ತೋರಿಸ್ತಾ ಇತ್ತು ನಾನು ಈ ಕಥೆ ವಾರಣಾಸಿಯಲ್ಲಿ ಕೂಡ ನಡೆಯೋದ್ರಿಂದ ಅದನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತಿದ್ದೆ ಬಟ್ ರೀಸೆಂಟ್ಲಿ ರಿಲೀಸ್ ಆದ ಪೋಸ್ಟರ್ ನೋಡ್ತಿದ್ರೆ ದೇವಸ್ಥಾನಗಳಿಗೆ ಈ ಕಥೆಯಲ್ಲಿ ತುಂಬಾ ಇಂಪಾರ್ಟೆನ್ಸ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಇಷ್ಟು ನನಗೆ ಸಿಕ್ಕಂಥ ಪಾಯಿಂಟ್ಸ್ ಎಲ್ಲ ಕರೆಕ್ಟ್ ಆಗಿಲ್ಲದೆ ಇದ್ದರೂ ಒಂದಷ್ಟು ಸರಿ ಆಗಿರ್ತವೆ ಅಂತ ಅಂದ್ಕೊಳ್ತಿದ್ದೀನಿ ಇನ್ನೂ ಟ್ರೈಲರ್ ಬಾಕಿ ಇದೆ ಅದರಲ್ಲಿ ಮತ್ತೊಂದಷ್ಟು ಪಾಯಿಂಟ್ಗಳು ಸಿಗ್ಬೋದು ಸೊ ಏನಾದರೂ ಮಿಸ್ ಮಾಡಿದರೆ ಅಥವಾ ನೀವು ಇದೇ ಪಾಯಿಂಟ್ಗಳನ್ನು ಬೇರೆ ಪರ್ಸ್ಪೆಕ್ಟಿವ್ನಲ್ಲಿ ನೋಡಿದರೆ ಖಂಡಿತ ತಿಳಿಸಿ ಬ್ರೇಕ್ ಡೌನ್ ಮಾಡೋದು ಯಾವುದೇ ಸ್ಪಾಯ್ಲರ್ಗಳನ್ನು ಕೊಡೋದಕ್ಕಲ್ಲ ಯಾವುದು ಸರಿ ಯಾವುದು ತಪ್ಪು ಅಂತ ನಮಗೂ ಗೊತ್ತಿರಲ್ಲ ಆದರೆ ಇವುಗಳಿಂದ ಒಂದು ಸಿನಿಮಾ ಬಗ್ಗೆ ಡಿಸ್ಕಷನ್ಸ್ ಜಾಸ್ತಿ ಆಗ್ತದೆ ಸೊ ಆ ಡಿಸ್ಕಷನ್ಗಳೇನೆ ಸಿನಿಮಾನ ಈಸಿಯಾಗಿ ಪ್ರಮೋಟ್ ಮಾಡ್ತವೆ ಅಷ್ಟೇ ಇದರ ಉದ್ದೇಶ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮತ್ತೆ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೆ ಸ್ಟೇ ಸೇಫ್ ಸ್ಟೇ ಹೋಮ್ ದಿಸ್ ಇಸ್ ವರ್ನ್ ಸೈನ್